ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನ ಪ್ರಕಾಶ ರೂಪ ದರ್ಶನ ರೇ ಪ್ರಿನ್ಸ್ ಪುಟ ಒನ್ ಸೆವೆನ್ ಸಿಕ್ಸ್ ಒನ್ ಪುಟದ ಸಂಖ್ಯೆ ನೂರ ತೊಂಬತ್ತ ಎಂಟು ಮೂವತ್ತೊಂದನೇ ವಚನದ ವಚನವು ಪ್ರಭಾವ ಹೊಂದಿದ ಆ ಮೂವರ ಮೂಲತತ್ವಗಳನ್ನು ದಾಖಲಿಸಿರುವುದು ಅದು ಎರಸ್ಲೇಮಿನಲ್ಲಿ ನೆರವೇರಿಸಲ್ಪಡುವ ಆ ವಿಶೇಷ ವ್ಯವಹಾರಿಕ ರೂಪದ ಕಾರ್ಯವು ಅಂದರೆ ಕರ್ತನ ಶಿಲುಬೆಯ ಮರಣ ನಮ್ಮ ಬಿಡುಗಡೆಗಾಗಿ ಈಡುಬೆಲೆಯ ನೀಡುವಿಕೆ ಈ ದರ್ಶನದ ಉದ್ದೇಶವು ಎರಡು ಬಗೆಯದಾಗಿರುವುದು ಎರಡು ಬಗೆಯದಾಗಿರುವ ಸಂಭವವಿತ್ತು ಅದೇನೆಂದರೆ ಕರ್ತನಿಗೆ ಸಮಾಧಾನ ಬಲಪಡಿಸುವಿಕೆಗಳಿಗಾಗಿ ಮತ್ತು ಆತನು ಆದುಕೊಂಡ ಸಾಕ್ಷಿ ಸಾಕ್ಷಿಗಳಿಗೆ ತಿಳುವಳಿಕೆ ನೀಡುವ ಸಲುವಾಗಿದ್ದವು ಕರ್ತನು ತನ್ನ ಮರಣದ ವಿಷಯವಾಗಿ ಶಿಷ್ಯರು ನಿದ್ರಿಸುತ್ತಿರುವಾಗ ತಿಳಿಸಿರುವ ಸಂಭವವಿತ್ತು ಆದುದರಿಂದ ಇದು ವಿಶೇಷವಾಗಿ ಆತನ ಸಮಾಧಾನಕ್ಕಾಗಿ ಇತ್ತೆಂಬುವುದು ನಿಸಂದೇಹವಾಗಿತ್ತು ಈ ದರ್ಶನವು ಆತನ ಪ್ರಾರ್ಥನೆಗೆ ಉತ್ತರವಾಗಿ ಬಂದಿತ್ತು ಹಾಗೂ ಆ ಸಮಯದಲ್ಲಿ ಶಿಷ್ಯರಿಗೆ ಇದು ಅರ್ಥವಾಗದಿದ್ದರೂ ಅನಂತರ ಅವರಿಗೆ ಇದು ಒಂದು ಭಾಗ್ಯಕರವಾದ ಪ್ರೇರಣೆಯಾಯಿತು ಮತ್ತು ಅದು ನಮಗೂ ಸಹ ಈಗಿಯೇ ಆಗಿರಬೇಕು ಆದರೂ ಪೇತ್ರನು ಹೇಳಿರುವುದು ಇದಲ್ಲದೆ ಆ ರಾಜ್ಯದ ಪ್ರಭಾವಗಳ ವಿಷಯವಾದ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ಆ ಕಾಲದ ವಿಷಯವಾಗಿ ಜಗದ್ ಉತ್ಪತ್ತಿಗೆ ಮೊದಲುಗೊಂಡು ಎಲ್ಲ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಲಾಗಿರುವುದು ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಆ ದರ್ಶನವು ಸಾಂಕೇತಿಕ ಸಾಂಕೇತಿಕವಾಗಿ ಆ ರಾಜ್ಯದ ಕುರಿತಾಗಿ ಒಂದು ಬಗೆಬಗೆಯ ಮತ್ತು ಪುನಶ್ಚೇತನಗೊಳಿಸುವ ದೃಶ್ಯವಾಗಿತ್ತಾದರೂ ದೃಢವಾದ ಪ್ರವಾದನ ವಾಕ್ಯಗಳ ಸಮರ್ಥನೆಯ ಹೊರತಾಗಿ ಅದನ್ನು ಬುದ್ಧಿಪೂರ್ವಕವಾಗಿ ಗ್ರಹಿಸಲು ಸಾಧ್ಯವಿರುತ್ತಿರಲಿಲ್ಲ ಇಲ್ಲಿ ನಮ್ಮ ಕರ್ತನು ದೇವರಿಗೆ ಮೆಚ್ಚುಗೆಯಾಗಿಯೂ ಅಂಗೀಕೃತನವಾಗಿಯೂ ಇರುವ ಕುಮಾರನು ಎಂದು ಪರಲೋಕದಿಂದ ಬಂದ ಒಂದು ವಾಣಿಯ ಸಾಕ್ಷಿ ಇರುವುದು ಆತನು ಹುಟ್ಟುವಾಗ ಪರಲೋಕದ ದೇವದೂತರು ಅದನ್ನು ಸಾರಿದ್ದರು ಆತನು ಸ್ನಾನ ದೀಕ್ಷೆ ಹೊಂದುವಾಗ ಆತನು ದೇವರಿಗೆ ಮೆಚ್ಚುಗೆಯಾದ ಮಗನು ಎಂದು ಪರಲೋಕದಿಂದ ಬಂದ ವಾಣಿಯು ತಿಳಿಸಿತ್ತು ಮತ್ತು ಇಲ್ಲಿ ಆತನ ಮನುಷ್ಯನ ಅಸ್ತಿತ್ವವು ಮುಕ್ತಾಯವಾಗಲು ಸಮೀಪಿಸಿದ ಕಾಲದಲ್ಲಿ ಆತನು ಬಹು ಮೆಚ್ಚುಗೆಯಾಗಿ ಅಂಗೀಕೃತನಾದ ಮಗನೆಂದು ಮತ್ತೆ ಸಾರಲಾಗಿತ್ತು ಆ ದರ್ಶನವು ಆದ ನಂತರ ಆತನು ಒಬ್ಬನೇ ಇದ್ದನು ಆ ದರ್ಶನವಾಣಿ ಮೋಡ ಇವೆಲ್ಲವೂ ಮುಗಿದು ಹೋಗಿ ಮತ್ತೆ ಸಹಜ ಸ್ಥಿತಿಗೆ ಬಂದಿದ್ದಾಗಿದ್ದರೂ ಆ ಪವಿತ್ರಗಳಿಗೆ ಸಂಬಂಧವಾದ ಪಾಠವು ಉಳಿದುಕೊಂಡು ಅದರ ಮಹತ್ವವು ಕ್ರಮೇಣ ವಿಸ್ತಾರವಾಗುತ್ತಾ ಬಂದು ಪಂಚಾಶತಮ ದಿನದಂದು ಪವಿತ್ರ ಆತ್ಮ ಅಭಿಷೇಕವಾದ ನಂತರ ಅವರಿಗೆ ಅಂದರೆ ಶಿಷ್ಯರಿಗೆ ಅದರ ಮಹತ್ವವು ಗ್ರಹಿಕೆಯಾಗಿತ್ತು ಹೀಗೆ ದೇವರ ಮಹಿಮೆಯುಳ್ಳ ಕೃಪಾಪೂರ್ಣವಾದ ಯೋಜನೆಗಳ ವಿಷಯವಾದ ಆತನ ಭಾಗ್ಯಕರವಾದ ಸತ್ಯಾರ್ಥಗಳು ಸೂತ್ರದ ಮೇಲೆ ಸೂತ್ರ ಮತ್ತು ಆಗ್ನೆಯ ಮೇಲೆ ಆಗ್ನೆಯಾಗಿ ಕರ್ತನ ಶಿಷ್ಯರ ಹೃದಯ ಮತ್ತು ಮನಸ್ಸುಗಳಲ್ಲಿ ನಾಟಿಕೊಂಡು ನೆಲೆಯಾಗಿದ್ದವು ಅಲ್ಲದೆ ನಾವು ನಮ್ಮನ್ನು ಹೆಚ್ಚು ಹೆಚ್ಚಾಗಿ ಆತನ ವಾಕ್ಯಗಳ ಅನ್ಯೂನ್ಯತೆಗೆ ನಮ್ಮನ್ನು ಕರೆತಂದಾಗ ಇವು ನಮ್ಮಲ್ಲಿಯೂ ಸಹ ಹೀಗೇ ಇರುವುದು